ಪಾಂಡವರು ನಮಗೆಲ್ಲ ಗೊತ್ತಿರುವಂತೆ ಕೌರವರು ಪಾಂಡವರು ಪಗಡೆ ಆಟವನ್ನಾಡಿ ಆ ಪಗಡೆ ಆಟದಲ್ಲಿ ಸೋತಂತಹ ಪಾಂಡವರಿಗೆ ವನವಾಸ ಪ್ರಾಪ್ತಿಯಾಗ್ತದೆ ಕಾಡಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಆ ಧರ್ಮರಾಜ ಕೇಳ್ತಾನೆ ಈ ಒಂದು ಸಂಕಷ್ಟದಿಂದ ಪಾರಾಗಲಿಕ್ಕೆ ಕೃಷ್ಣ ಏನು ಮಾಡಬೇಕು ಅಂತ ಆಗ ಕೃಷ್ಣ ಹೇಳ್ತಾನೆ ಅನಂತ ಪದ್ಮನಾಭ ವ್ರತ ಅನ್ನುವ ಉತ್ತಮೋತ್ತಮವಾದ ವ್ರತ ಇದೆ ಆ ವ್ರತವನ್ನು ನಾವು ನೀವೆಲ್ಲ ನೀವೆಲ್ಲರೂ ಕೂಡ ಮಾಡಬೇಕು ಆ ಅನಂತ ಅಂತ ಹೇಳಿದರೆ ಅನಂತಾನಂತ ದೇವೇಶ ಅನಂತ ಫಲದಾಯಕ ಆ ಅನಂತ ರೂಪವನ್ನು ತಾಳಿದ ಮಹಾವಿಷ್ಣು ಅವನ ಪೂಜೆಯನ್ನು ಮಾಡಬೇಕು ಶೇಷದೇವರು ಹಾವು ತಲೆಯ ಮೇಲೆ ಆ ಹಾವಿನ ಮೇಲೆ ಮಲಗಿದ ಮಹಾವಿಷ್ಣುವಿನ ರೂಪ ಕಾಲಿನ ಕಾಲನ್ನ ಲಕ್ಷ್ಮೀದೇವಿ ದೇವಿ ಒತ್ತಾ ಇದ್ದಾಳೆ ಹೊಕ್ಕಳಲ್ಲಿ ಕಮಲದ ಕಮಲ ಆ ಕಮಲದಲ್ಲಿ ಬ್ರಹ್ಮ ಆ ರೂಪದ ಪೂಜೆಯನ್ನು ಮಾಡಬೇಕು ಅಂತ